ಸಮಸ್ತ ವೀಕ್ಷಕರಿಗೆ ದಶರಥ ರಾವ್ ಗುರುಜಿ ಮಾಡುವ ಅನಂತ ಕೋಟಿ ವಂದನೆಗಳು. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಈ ಪುರುಷರು ಈ ಕಿವಿ ಓಲೆಯನ್ನು ಯಾಕೆ ಧರಿಸಬೇಕು, ಅದರಿಂದ ಆಗುವಂಥ ಲಾಭಗಳು ನೋಡಿ. ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಮಗು ಹುಟ್ಟಿದ ತಕ್ಷಣ ಮೊದಲು ಮಾಡುವಂಥದ್ದೇ ಶಾಸ್ತ್ರ ಅಂದರೆ ಕಿವಿ ಚುಚ್ಚುವಂಥದ್ದು. ಕಿವಿ ಯಾಕೆ ಚುಚ್ತಾರೆ ಅನ್ನುವಂಥದ್ದನ್ನು ಹಲವಾರು ಜನರಿಗೆ ಅದನ್ನು ಯಕ್ಷ ಪ್ರಶ್ನೆ ಆಗಿರುತ್ತೆ. ಯಾಕಂದರೆ ಯಾವ ವ್ಯಕ್ತಿಯ ಕಿವಿ ಚುರುಕಾಗಿರ್ತದೋ ಆ ವ್ಯಕ್ತಿಯ ಬುದ್ಧಿ, ಜ್ಞಾನ, ಶಕ್ತಿ ವೃದ್ಧಿ ಆಗುತ್ತೆ. ಕಾನನ ಕುಂಡಲ ಕುಂಚಿತ ಕೇಸ ಅಂತ ಹೇಳ್ತಾರೆ ಆಂಜನೇಯನಿಗೆ. ಕಾನನ ಕುಂಡಲ ಕುಂಚಿತ ಕೇಸ, ಕಾನನ ಅಂದರೆ ಕಿವಿ, ಕುಂಡಲ ಅಂದರೆ ಕಿವಿಯ ಓಲೆಗಳು, ಕುಂಚಿತ ಅಂದರೆ ಈ ಕಿವಿಯ ಮೇಲ್ಭಾಗ, ಕೇಸ ಅಂದರೆ ಕೂದಲು. ಕಾನನ ಕುಂಡಲ ಕುಂಚಿತ ಕೇಶ ಅಂದರೆ ಯಾವ ವ್ಯಕ್ತಿಗೆ ಕಿವಿಯಲ್ಲಿ ಎರಡೂ ಭಾಗದಲ್ಲಿ ಓಲೆಗಳಿರ್ತದೋ ಅಂಥವರಿಗೆ ವಿಶೇಷವಾಗಿ ಜ್ಞಾನ ವೃದ್ಧಿ ಆಗುತ್ತೆ, ಬುದ್ಧಿ ವೃದ್ಧಿ ಆಗುತ್ತೆ ಮತ್ತು ಆಯುಷ್ಯ ವೃದ್ಧಿ ಆಗುತ್ತೆ. ಅದು ಆಗಲಿ ಅಂತಲೇ ನಾವು ಚಿಕ್ಕವರಿದ್ದಾಗ ಶಾಸ್ತ್ರೋಕ್ತ ಪದ್ಧತಿಯಿಂದ ಕಿವಿ ಚುಚ್ಚುವಂಥ ಒಂದು ಪದ್ಧತಿಗಳಿರ್ತಿತ್ತು ನೋಡಿ. ಹೆಚ್ಚಾಗಿ ಈ ಹಲವಾರು ಜನರಿಗೊಂದು ತಮ್ಮ ಗಮನದಲ್ಲಿ ತಗೊಳ್ಳಿ, ಹೆಣ್ಣು ಮಕ್ಕಳಿಗೆ ಆಯುಷ್ಯ ಹೆಚ್ಚು, ಹೆಣ್ಣು ಮಕ್ಕಳಿಗೆ ಆಯುಷ್ಯ ಹೆಚ್ಚಾಗಿರುತ್ತೆ, ಪುರುಷರಿಗೆ ಆಯುಷ್ಯ ಕಡಿಮೆ ಆಗಿರುತ್ತೆ. ಮಿನಿಮಮ್ ಏನಿರೋದು ಒಂದು 50 ವರ್ಷದ ಮೇಲ್ಪಟ್ಟಾಗಲೇ ಹೆಣ್ಣು ಮಕ್ಕಳಿಗೆ ಮೃತ್ಯು ಆಗೋದು ಹೆಚ್ಚಾಗಿ, ಪುರುಷರಿಗೆ 50 ದಾಟೋದೇ ಕಷ್ಟ. ಯಾಕೆ ಆ ರೀತಿ ಆಗುತ್ತೆ ಅಂದರೆ ಯಾವ ವ್ಯಕ್ತಿಯ ಕಿವಿಯಲ್ಲಿ ಎರಡೂ ಭಾಗದಲ್ಲಿ ಓಲೆಗಳಿರ್ತದೋ ಅಂಥ ವ್ಯಕ್ತಿಗೆ ಆಯುಷ್ಯ ಸ್ವಲ್ಪ ಹೆಚ್ಚಾಗಿರುತ್ತೆ, ಮತ್ತು ಅವನ ಆರೋಗ್ಯ ಕೂಡ ವೃದ್ಧಿಸುತ್ತೆ. ಹಾಗಾಗಿ ಬೆಳ್ಳಿ ಒಳಗಾಗಲಿ ಇಲ್ಲ ತಾಮ್ರದ ಒಳಗಾಗಲಿ ಮತ್ತು ಬಂಗಾರ ಒಳಗಾಗಲಿ ಓಲೆಯನ್ನು ಧರಿಸೋದರಿಂದ ನಿಮಗೆ ಆರೋಗ್ಯದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ಮುಕ್ತಿ ಆಗುತ್ತೆ. ಅಪ್ಪಿತಪ್ಪಿಯೂ ಕೂಡ ಒಂದು ಸೈಡ್ ಹಾಕಬೇಡಿ, ಒಂದೇ ಭಾಗದಲ್ಲಿ ಹಾಕಬೇಡಿ, ಆಯುಷ್ಯ ಕ್ಷೀಣಿಸುತ್ತೆ, ವೃದ್ಧಿ ಆಗೋದಿಲ್ಲ ನೋಡಿ. ನೀವು ಪ್ರತಿಯೊಂದು ದೇವತೆಗಳಲ್ಲಾಗಲಿ ಪ್ರತಿಯೊಂದು ದೇವರಲ್ಲಾಗಲಿ ಕಿವಿಯಲ್ಲಿ ಓಲೆ ಇರುತ್ತೆ. ಯಾಕೆ ಓಲೆ ಇರುತ್ತೆ ಅಂದರೆ ದೈವಾನುಗ್ರಹ ಅಂತ ಅರ್ಥ. ಅದು ಆಂಜನೇಯನಿಂದಲೇ ಪ್ರಾರಂಭ ಆಗಿದ್ದದು. ಆಂಜನೇಯನಿಗೆ ಕಿವಿಯಲ್ಲಿ ಓಲೆ ಹಾಕಿ ಅವನಿಗೆ ವಜ್ರಕಾಯ ಅನ್ನುವಂಥ ರೂಪದಲ್ಲಿ ನಾಮಾಂಕಿತ ಆಗುತ್ತೆ. ಹಾಗಾಗಿಯೇ ಹನುಮಾನ ಚಾಲೀಸದಲ್ಲಿ ವಿಶೇಷವಾಗಿ ಈ ಶ್ಲೋಕವಿದೆ, ಕಾನನ ಕುಂಡಲ ಕುಂಚಿತ ಕೇಸ ಅಂಥೇಳಿ. ಯಾವ ವ್ಯಕ್ತಿ ತಮ್ಮ ಮಗುವಿಗಾಗಿರ್ಬೋದು ತಮಗಾಗಿರ್ಬೋದು ಆಯುಷ್ಯ ವೃದ್ಧಿ ಆಗಬೇಕು ಅಂದರೆ ಪುರುಷರು ವಿಶೇಷವಾಗಿ ನೋಡಿ, ಸ್ತ್ರೀಯರಂತೂ ಹಾಕ್ಕೊಂಡಿರ್ತಾರೆ. ಅವರು ಒಂದು ಸಾರಿ ಕಿವಿ ಚುಚ್ಚಿದ್ರು ಅಂದರೆ ಅವರು ಕೊನೆಯವರೆಗೂ ಅವರ ಕಿವಿಯಲ್ಲಿ ಓಲೆಗಳಿರುತ್ತೆ. ವಿಶೇಷವಾಗಿ ಪುರುಷರಿಗೆ ಚಿಕ್ಕ ಪ್ರಾಯದಲ್ಲಿ ಕಿವಿ ಚುಚ್ಚಿದಾಗ ನಂತರ ಕ್ರಮೇಣವಾಗಿ ಬೆಳೀತಾ ಹೋದಾಗ ಅವರು ಅದನ್ನು ಧರಿಸೋದಿಲ್ಲ. ಅಪ್ಪಿತಪ್ಪಿಯೂ ಈ ಸ್ಟೀಲು ಆಮೇಲೆ ಈ ಬೇರೆ ಬೇರೆ ಮೆಟಲಲ್ಲಿ ಬರುತ್ತೆ, ಅದನ್ನು ಯಾವ ಕಾರಣಕ್ಕೂ ಧರಿಸಬೇಡಿ. ತಾವು ಧರಿಸಬೇಕಾದ್ರೆ ಬೆಳ್ಳಿಯಲ್ಲಿ ಇಲ್ಲ ಬಂಗಾರದಲ್ಲಿ ಇಲ್ಲ ಅಂದರೆ ತಾಮ್ರದಲ್ಲಿ ಧರಿಸಿದ್ದೇ ಆದಲ್ಲಿ ನಿಮ್ಮ ಆಯುಷ್ಯ ವೃದ್ಧಿ ಆಗುತ್ತೆ, ನಿಮ್ಮ ಬುದ್ಧಿ ಚುರುಕು ಆಗುತ್ತೆ, ನಿಮಗೆ ಬರುವಂಥ ಈ ಆರೋಗ್ಯದಲ್ಲಿ ಬರುವಂಥ ಕೆಲವೊಂದು ಕಾಯಿಲೆಗಳಿಂದ ಮುಕ್ತ ಆಗಿ ನಿಮಗೆ ಆಯುಷ್ಯವನ್ನು ವೃದ್ಧಿಯಾಗಿ ನೀವು ಚಿರಾಯು ಆಗ್ತೀರ. ಖಂಡಿತವಾಗಿ ಒಂದು ಭಾಗದಲ್ಲಿ ಮಾತ್ರ ಧರಿಸಬೇಡಿ. ಎರಡೂ ಕಿವಿಯಲ್ಲಿ ಓಲೆ ಧರಿಸೋದರಿಂದ ನಿಮಗೆ ಅಲ್ಪ ಆಯುಷ್ಯಗಳು ತಾವು ಆಗುವುದಿಲ್ಲ, ಧರಿಸೋದರಿಂದ ಅಲ್ಪ ಆಯುಷ್ಯ ಆಗುವುದಿಲ್ಲ, ದೀರ್ಘಾಯುಷ್ಯರಾಗ್ತೀರ. ದೀರ್ಘಾಯುಷ್ಯರಾಗಲಿ, ನಿಮ್ಮ ಆಯುಷ್ಯ ವೃದ್ಧಿ ಆಗಲಿ. ಸರ್ವೇ ಜನೋ ಸುಖಿನೋ ಭವಂತು.